ಸುರೇಶ್ ರಘು ಆಚಾರ್ ತಮಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ನ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ನೋಡಿದ್ರೆ ತಮ್ಮ ಹೆಲಿಕಾಪ್ಟರ್ನ ಕೂಡ ಕಾಂಗ್ರೆಸ್ನಿಂದ ಕಿತ್ಕೊಂಡು ಈಗ ಜೆ ಡಿ ಎಸ್ಗೆ ಕೊಟ್ಟಿದ್ದಾರೆ ಅಂತಂದರೆ ಇದು ಸ್ಪಷ್ಟವಾಗಿ ಅವರು ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇರೋದ್ರ ಸುಳಿವ ಯಾವಾಗ ಏನು ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗ್ತಾ ಇದೆಯಾ? ಉತ್ತರ ಕೊಟ್ಟಿದ್ದಾರೆ ಹೇಗೆ? ಪ್ರತಿಮಾ, ಕಾಂಗ್ರೆಸ್ನ ಮಾಜಿ MLC ಮತ್ತು ಕಾಂಗ್ರೆಸ್ನಿಂದ ಚಿತ್ರದುರ್ಗದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ರಘು ಆಚಾರ್ ಅವರ ಬಳಿ ಖಾಸಗಿ ಹೆಲಿಕಾಪ್ಟರ್ ಇತ್ತು. ಸಿದ್ದರಾಮಯ್ಯ ಅವರಿಗೆ ಚುನಾವಣಾ ಪ್ರಚಾರಕ್ಕಾಗಿ ಅವರು ತಮ್ಮ ಹೆಲಿಕಾಪ್ಟರ್ ಅನ್ನ ಕೊಟ್ಟಿದ್ರು. ಸಹಜವಾಗಿಯೇ ಚುನಾವಣಾ ಸಂದರ್ಭದಲ್ಲಿ ಅತಿ ಹೆಚ್ಚು ಓಡಾಟಗಳಿರ್ತವೆ. ಆ ಸಂದರ್ಭದಲ್ಲಿ ತಮ್ಮ ನಾಯಕರ ಓಡಾಟಕ್ಕೆ ಇರಲಿ ಅನ್ನುವಂತ ಕಾರಣದಿಂದ ಅವರು ಸಿದ್ದರಾಮಯ್ಯ ಅವರಿಗೆ ತಮ್ಮ ಹೆಲಿಕಾಪ್ಟರ್ ಅನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಅದರಲ್ಲಿ ಓಡಾಡ್ತಾ ಚುನಾವಣಾ ಪ್ರಚಾರ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ತಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತ ವಿಚಾರ ಗೊತ್ತಾಯ್ತು, ರಘು ಆಚಾರ್ ತೀವ್ರ ಅಸಮಾಧಾನಗೊಂಡಿದ್ರು. ಈ ಬಗ್ಗೆ ಸಿದ್ದರಾಮಯ್ಯನವರೇ ಒಂದೆರಡು ಮೂರು ಸಲ ರಘು ಆಚಾರ್ ಬಳಿ ಮಾತಾಡಿದ್ರಂತೆ. ಬಹುಶಃ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಸುಳಿವನ್ನು ಕೂಡ ಕೊಟ್ಟಿದ್ರಂತೆ. ಇದರಿಂದ ಅಸಮಾಧಾನಗೊಂಡಂತಹ ರಘು ಆಚಾರ್ ತಮ್ಮ ಹೆಲಿಕಾಪ್ಟರ್ ಅನ್ನ ವಾಪಸ್ ಪಡೆದುಕೊಂಡಿದ್ರು. ಅದರ ಬೆನ್ನಲ್ಲೇ ಅನ್ಯ ಪಕ್ಷದಿಂದ ನಾನು ಸ್ಪರ್ಧಿಸ್ತೀನಿ, ಅಂದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಎಲ್ಲಿಂದ ಅನ್ನುವಂತ ಮಾತನ್ನ ಸದ್ಯದಲ್ಲೇ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಮುಂಚೆಯೇ ತಾವು ಎಲ್ಲಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡೋದಕ್ಕಿಂತ ಮುಂಚೆಯೇ ನಿನ್ನೆ HDK ಈ ಒಂದು ಹೆಲಿಕಾಪ್ಟರ್ ಅನ್ನ ಬಳಸ್ತಾರೆ. ನಿನ್ನೆ ಚಿಕ್ಕಮಗಳೂರಿನ ಕಡೂರು ಮತ್ತು ಹಾವೇರಿಯ ಹಾನಗಲ್ಗೆ ತೆರಳುವಂತ ಸಂದರ್ಭದಲ್ಲಿ, ಪಂಚಯಾತ್ರಾ ಯಾತ್ರೆಗೆ ತೆರಳುವಂತ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ರಘು ಆಚಾರ್ ಅವರ ಇದೇ ಹೆಲಿಕಾಪ್ಟರ್ ಅನ್ನ ಬಳಸ್ತಾರೆ. ಹಾಗಾಗಿ ರಘು ಆಚಾರ್ JDS ಸೇರ್ಪಡೆ ಆಗುವಂತ ಮಾತುಕತೆ ಬಹಳ ಬಹಳ ಹಿಂದಿನಿಂದಲೇ, ಅಂದ್ರೆ ಕಳೆದೊಂದು 15 ದಿನ ಅಥವಾ ಒಂದು ತಿಂಗಳಿಂದಲೇ ನಡೆದಿತ್ತು ಅನ್ನುವಂತ ಸೂಚನೆಯನ್ನ ಇದು ಕೊಡುತ್ತೆ. ನಿನ್ನೆ ಸಂಜೆ ಹೊತ್ತಿಗೆ ಪರಿಷತ್ ಸದಸ್ಯರಾದಂತ TA ಶರವಣ ಅವರು ರಘು ಆಚಾರ್ ಮನೆಗೆ ತೆರಳಿ ಅವರ ಮನವೊಲಿಸಿ ಒಂದು ಮಾಧ್ಯಮಗಳಿಗೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಡಿಸ್ತಾರೆ, ಮುಂದೆ ನಾನು JDS ಅನ್ನ ಸೇರ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡಿಸ್ತಾರೆ. ಸಂಜೆ ಅವರು ಹೇಳಿಕೆ ಕೊಡೋದಕ್ಕಿಂತಲೂ ಮುಂಚೆಯೇ ಈ ಒಂದು ಹೆಲಿಕಾಪ್ಟರ್ ಅನ್ನ ಕುಮಾರಸ್ವಾಮಿ ಅವರು ಬಳಸ್ತಾ ಇದನ್ನ ನೋಡಿದ್ರೆ ಮುಂಚೆಯೇ ಮಾತುಕತೆ ಆಗಿತ್ತು. JDS ಸೇರುವ ಬಗ್ಗೆ ರಘು ಆಚಾರ್ ಮುಂಚಿನಿಂದಲೇ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಪ್ರತಿಮಾ, ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಹೆಲಿಕಾಪ್ಟರ್ ಅನ್ನ ಕೊಟ್ಟಿದ್ರು. ಇದೀಗ ಈ ಸಂದರ್ಭದಲ್ಲಿ ಸುರೇಶ್, ಈಗ ರಘು ಆಚಾರ್ ಅವರಿಗೆ ತಮಗ್ ಟಿಕೆಟ್ ಸಿಗಲ್ಲ ಅನ್ನುವಂತ ಸುಳಿವು ಮೊದಲೇ ಸಿಕ್ಬಿಟ್ಟಿತ್ತ. ಹಾಗಿದ್ರೆ ಹಾಗಾಗಿ ಆಗ್ಲೇ ಅವರ ಮನಸ್ಸು JDS ನತ್ತ ವಾಲಿತ್ತ? ನಿಜ, ನಾನು ಅದೇ ವಿಚಾರವನ್ನ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಈ ಹಿಂದೆ, ಅಂದ್ರೆ ಒಂದೆರಡು ಬಾರಿ ರಘು ಆಚಾರ್ ಮನೆಗೆ ತೆರಳಿದ್ರಂತೆ. ಸಿದ್ದರಾಮಯ್ಯನವರು ಮಾತಿನ ಸಂದರ್ಭದಲ್ಲಿ ರಘು ಆಚಾರ್ಗೆ ಇದೊಂದು ಸೂಚನೆಯನ್ನ ಕೊಟ್ಟಿದ್ರಂತೆ. ಬಹುಶಃ ವೀರೇಂದ್ರ ಪಪ್ಪಿ ಅವರಿಗೆ ಇಲ್ಲಿ ಟಿಕೆಟ್ ಆಗಬಹುದು, ನಿನಗೆ ಬೇರೆ ಒಂದು ಸ್ಥಾನಮಾನವನ್ನ ಕಲ್ಪಿಸ್ಕೊಡ್ತೀನಿ ಅನ್ನುವಂತ ಒಂದು ಚರ್ಚೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರಂತೆ. ಹಾಗಾಗಿಯೇ ರಘು ಆಚಾರ್ ಕಳೆದ ಒಂದು ತಿಂಗಳಿನಿಂದಲೇ ಒಂದು ಅಸಮಾಧಾನಕ್ಕೆ ಈಡಾಗಿದ್ರು ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇರುವಂತದ್ದು. ಹಾಗಾಗಿ JDS ನ ನಾಯಕರು ಕೂಡ ಸುಮಾರು ಒಂದು ತಿಂಗಳಿನಿಂದ ಅವರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾನೆ ಇದ್ರು. ಅಧಿಕೃತ ಘೋಷಣೆ ನಿನ್ನೆ ಆಗಿದೆ ಅಷ್ಟೇ. ಅಧಿಕೃತ ಘೋಷಣೆ ಆಗೋದಕ್ಕಿಂತಲೂ ಮುಂಚೆಯೇ ರಘು ಆಚಾರ್ ಅವರ ಖಾಸಗಿ ಹೆಲಿಕಾಪ್ಟರ್ ಕುಮಾರಸ್ವಾಮಿ ಅವರ ಬಳಕೆಗೆ ನೀಡಿದ್ದನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ JDS ನತ್ತ ಅವರ ಒಲವು ಇತ್ತು ಅನ್ನೋದು ಇಲ್ಲಿ ನಾವು ನೋಡಬಹುದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.